ಕರಾವಳಿಯಲ್ಲಿ ಮತ್ತೆ ಧರ್ಮ ದಂಗಲ್ ತಾರಕಕ್ಕೇರುತ್ತಾ ಅಂತ ಇದು ಮುಗಿಯೋದೇ ಇಲ್ವಾ ಅಂತ ಅನ್ನಿಸ್ತಾ ಇದೆ। ಬಿಜೆಪಿ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಕ್ಷೇತ್ರದಲ್ಲಿ ವ್ಯಾಪಾರ ವಾರ್ ನಡೆಯುತ್ತಾ ಇದೆ। ಒಂದಷ್ಟು ದಿನ ಕೇಳಿಸ್ತಾ ಇರಲಿಲ್ಲಪ್ಪ ಈ ವಿಚಾರ, ಈ ಸದ್ದು ಸುದ್ದಿ, ಬಟ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ। ಅಂದ್ರೆ ಪ್ರತಿ ಸಲ ಎಲ್ಲಾದರೂ ಜಾತ್ರೆ ಆಗಬೇಕು ಅಥವಾ ಇನ್ನೇನಾದರೂ ಹಬ್ಬ ಹರಿದಿನಗಳಾದಾಗ ಈ ಧರ್ಮ ದಂಗಲ್ ಅನ್ನುವಂಥ ಪದ ಹೊರಗಡೆ ಬರುತ್ತೆ। ಕಾವೂರಿನ ಶ್ರೀ ಮಹಾಲಿಂಗೇಶ್ವರ ದೇಗುಲದಲ್ಲಿ ವ್ಯಾಪಾರ ದಂಗಲ್ ಆರಂಭ ಆಗಿದೆ। ಅನ್ಯ ಧರ್ಮೀಯರ ವ್ಯಾಪಾರ ಬಹಿಷ್ಕರಿಸಿ ಬ್ಯಾನರ್ ಅನ್ನು ಅಳವಡಿಸಲಾಗಿದೆ। ಮಂಗಳೂರಿನ ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇದು। ದೇವಸ್ಥಾನದ ಆಡಳಿತ ಮಂಡಳಿಯ ಅನುಮತಿ ಪಡೆದು ಬ್ಯಾನರ್ ಅನ್ನು ವಿಎಚ್ಪಿ ಹಾಗೆ ಭಜರಂಗ ದಳ ಸನಾತನ ಧರ್ಮದ ಸಂಬಂಧಪಟ್ಟಂತೆ ಇವರುಗಳೆಲ್ಲರೂ ಕೂಡ ಅಳವಡಿಸಿದ್ದಾರೆ। ಸನಾತನ ಧರ್ಮದ ಆಚರಣೆಗಳಲ್ಲಿ ವಿಶ್ವಾಸವುಳ್ಳ ಹಿಂದೂ ವ್ಯಾಪಾರಿಗಳಿಗೆ ಮಾತ್ರ ಅವಕಾಶ, ವಿಗ್ರಹಾರಾಧನೆ ಹರಾಮ್ ಎಂದು ನಂಬಿದ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡೆಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ। ಅವರಿಗೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ। ಇಂದಿನಿಂದ ಜನವರಿ 18ರವರೆಗೆ ನಡೆಯಲಿರುವಂತಹ ಕಾವೂರು ಜಾತ್ರೋತ್ಸವ, ಈಗಾಗಲೇ ದೇವಸ್ಥಾನದ ಒಳ ಮತ್ತು ಹೊರಭಾಗದಲ್ಲಿ ಸ್ಟಾಲ್ಗಳ ನಿರ್ಮಾಣ ಆಗ್ತಾ ಇದೆ। ಧಾರ್ಮಿಕ ದತ್ತಿ ವ್ಯಾಪ್ತಿಗೆ ಒಳಪಡುವಂತಹ ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇದು। ದೇವಸ್ಥಾನದ ಸುತ್ತ ಸಿಆರ್ ತುಕಡಿ ಸೇರಿ ಹೆಚ್ಚುವರಿ ಪೊಲೀಸರ ಭದ್ರತೆ ಕೂಡ ನಿಯೋಜಿಸಲಾಗಿದೆ। ಹಲವು ವರ್ಷಗಳಿಂದ ಮುಸ್ಲಿಂ ವ್ಯಾಪಾರಗಳು ವ್ಯಾಪಾರ ನಡೆಸ್ತಿದ್ದಂಥ ಜಾತ್ರೆ ಇದು, ಆದರೆ ಸದ್ಯ ಅವರಿಗೆ ವ್ಯಾಪಾರ ನಡೆಸೋದಕ್ಕೆ ಅವಕಾಶ ಇಲ್ಲ। ಈ ಬಾರಿ ಭಜರಂಗ ದಳದ ಕಾರ್ಯಕರ್ತರಿಗೆ ಸ್ಟಾಲ್ಗಳ ನಿರ್ವಹಣೆ ಮಾಡೋದಕ್ಕೆ ಉಸ್ತುವಾರಿಯನ್ನು ನೀಡಲಾಗಿದೆ। ದೇವಸ್ಥಾನದ ಆಡಳಿತ ಮಂಡಳಿ ಸಭೆಯಲ್ಲೇ ವ್ಯಾಪಾರ ಬಹಿಷ್ಕಾರದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ। ಐ ಡೋಂಟ್ ನೋ ಇದು ಹೇಗೆ ಇದನ್ನ ವಿವರಿಸಬೇಕು। ಈಗ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಇದು ಬರುತ್ತೆ ಅಂತ ಆದಾಗ ಯಾವ ರೀತಿ ದೇವಸ್ಥಾನದ ಆಡಳಿತ ಮಂಡಳಿ ಈ ಸಭೆಯನ್ನು ನಡೆಸಿದೆ, ಹೇಗೆ ವ್ಯಾಪಾರ ಬಹಿಷ್ಕಾರದ ನಿರ್ಧಾರವನ್ನು ತೆಗೆದುಕೊಂಡಿದೆ, ಯಾವ ಆಧಾರದ ಮೇಲೆ, ಇದೆಲ್ಲವನ್ನ ಕೂಡ ಗಮನಿಸ್ತಾ ಹೋಗಬೇಕಾಗುತ್ತೆ। ಯಾಕೆಂದರೆ ಧಾರ್ಮಿಕ ದತ್ತಿ ಇಲಾಖೆ ಅಂದರೆ ಅದು ಸರ್ಕಾರದ ಒಂದು ಇಲಾಖೆ, ಸರ್ಕಾರದ ಸ್ವಾಮ್ಯತೆಗೆ ಬರುವಂಥ ಒಂದು ಇಲಾಖೆ। ಸರ್ಕಾರ ಯಾವುದೋ ಒಂದು ಧರ್ಮದ ನಿಟ್ಟಿನಲ್ಲಿ ಅಥವಾ ಒಂದು ಧರ್ಮದ ಪರವಾಗಿ ನಿರ್ಧಾರ ತೆಗೆದುಕೊಳ್ಳೋದಕ್ಕಾಗಲ್ಲ। ಎಸ್, ಮಂಗಳೂರು ಪ್ರತಿನಿಧಿ ಗಿರಿಧರ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ, ಮಾತನಾಡ್ತಾ ಹೋಗ್ತೀನಿ। ಗಿರಿಧರ್, ಇಲ್ಲಿ 2 ವಿಚಾರಗಳು ನನಗೆ ಏನಂತಂದರೆ, ಒಂದು ಇವಾಗ ಈ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಬರೋದ್ರಿಂದ, ಸರ್ಕಾರದ ಸ್ವಾಮ್ಯತೆಗೆ ಒಳಪಡೋದ್ರಿಂದ ಸರ್ಕಾರ ಯಾವತ್ತೂ ಕೂಡ ಅನ್ಬಯಾಸ್ಡ್ ಆಗಿರಬೇಕು। ಕೇವಲ ಒಂದು ಧರ್ಮದ ಪರವಾಗಿ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗಲ್ಲ ಅಥವಾ ಇನ್ನೊಂದು ಧರ್ಮದ ವಿರುದ್ಧವಾಗಿಯೂ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗಲ್ಲ, ಒಂದು ವಿಚಾರ। ಇನ್ನೊಂದು, ದೇವಸ್ಥಾನದ ಆಡಳಿತ ಮಂಡಳಿ ಯಾವ ಆಧಾರದ ಮೇಲೆ ಸಭೆಯಲ್ಲಿ ವ್ಯಾಪಾರ ಬಹಿಷ್ಕಾರದ ನಿರ್ಧಾರ ತೆಗೆದುಕೊಂಡಿದೆ? ಪ್ಲೀಸ್ ಗೋ ಹೆಡ್ ಗಿರಿಧರ್. ಇಲ್ಲಿ ಪ್ರಮುಖವಾಗಿ ನಾವು ನೋಡಬೇಕಾದ್ದು ಆ ಮುಜರಾ ಇಲಾಖೆಯ ವ್ಯಾಪ್ತಿಗೆ ಸೇರಿರುವಂತಹ ದೇವಸ್ಥಾನ. ಅಂದರೆ ಕಳೆದ 2 ವರ್ಷಗಳಲ್ಲಿ ಇಂತಹ ಒಂದು ಧರ್ಮ ದಂಗಲ್ ಕರಾವಳಿ ಭಾಗದಲ್ಲಿ ಆಗ್ತಾ ಇದೆ। ಕಳೆದ ಬಾರಿ ಹಿಜಾಬ್ ವಿವಾದ ಯಾವಾಗ ಹುಟ್ಕೊಂಡಿತ್ತು, ಅದೇ ಸಂದರ್ಭದಲ್ಲಿ ಪುತ್ತೂರಿನ ದೇವಸ್ಥಾನ ಮಹಾಲಿಂಗೇಶ್ವರ ದೇವಸ್ಥಾನ, ಅನಂತರ ಮೂಲ್ಕಿಯ ಬಪ್ಪನಾಡು ದೇವಸ್ಥಾನ, ಇದು 2 ಕೂಡ ಅಲ್ಲಿ ಮುಜರಾ ಇಲಾಖೆ ವ್ಯಾಪ್ತಿಯ ದೇವಸ್ಥಾನಗಳು, ಅಲ್ಲಿ ಕೂಡ ಇಂತಹದ್ದೇ ಧರ್ಮ ದಂಗಲ್ ಆಗಿತ್ತು। ಅಂದ್ರೆ ಅಲ್ಲಿ ಅನ್ಯಮತೀಯರು ವ್ಯಾಪಾರ ನಡೆಸಬಾರದು, ಅವರಿಗೆ ಅವಕಾಶ ಇಲ್ಲ ಅನ್ನೋ ಒಂದು ಬ್ಯಾನರ್ ಕೂಡ ಹಾಕಲಾಗಿತ್ತು। ಅನಂತರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆವರಣದಲ್ಲಿ ಕೂಡ ಇಂತಹದ್ದೇ ಬ್ಯಾನರ್ ಕಂಡು ಬಂದಿತ್ತು। ಇದನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳ ಕಾರ್ಯಕರ್ತರೇ ಹಾಕಿರುವಂತದ್ದು, ಅವರದೇ ಹೆಸರಲ್ಲಿ ಒಂದು ಬ್ಯಾನರ್ ಹಾಕಲಾಗಿದೆ। ಈಗ ಇವತ್ತು ಕಾವೂರು ದೇವಸ್ಥಾನದ ಹೊರಭಾಗದಲ್ಲಿ ಕೂಡ ಇಂತಹದ್ದೇ ಬ್ಯಾನರ್ ಹಾಕಲಾಗಿದೆ। 2 ದಿನಗಳ ಹಿಂದೆ ಇಂತಹದ್ದೇ ಒಂದು ಬ್ಯಾನರ್ ಕಂಡು ಬಂದಿತ್ತು, ಅದೇ ಕಾವೂರು ದೇವಸ್ಥಾನದ ಹೊರಭಾಗದಲ್ಲಿ. ಅಲ್ಲಿ ಪರ್ಟಿಕ್ಯುಲರ್ ಒಂದು ಮುಸ್ಲಿಮರಿಗೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ಬ್ಯಾನರ್ ಹಾಕಲಾಗಿತ್ತು। ಅನಂತರ ಸ್ಥಳೀಯರು ಕೆಲವರು ಆಕ್ಷೇಪ ವ್ಯಕ್ತಪಡಿಸಿ ಅದಕ್ಕೆ ಪೊಲೀಸ್ ದೂರನ್ನು ಕೊಟ್ಟಿದ್ರು। ಅನಂತರ ಪೊಲೀಸರು ಆಗಮಿಸಿ ಆ ಬ್ಯಾನರ್ ಅನ್ನು ತೆರವು ಮಾಡುವಂತಹ ಕೆಲಸ ಮಾಡಿದ್ರು। ಅಂದ್ರೆ ಪರ್ಟಿಕ್ಯುಲರ್ ಒಂದು ಸಮುದಾಯವನ್ನು ಗುರಿಯಾಗಿರಿಸಿ ನೀವು ಈ ಒಂದು ಬ್ಯಾನರ್ ಹಾಕಿದ್ದೀರಿ ಅನ್ನೋದು ಕಾರಣಕ್ಕಾಗಿ ಇದೀಗ ಅನ್ಯ ಮತೀಯರು ಮತ್ತು ಯಾರು ಸನಾತನ ಧರ್ಮ ಮತ್ತು ವಿಗ್ರಹಾರಾಧನೆಯನ್ನು ವಿರೋಧ ಮಾಡ್ತಾರೆ ಅಂಥವರು ವ್ಯಾಪಾರ ಮಾಡಬಾರ್ದು ಅನ್ನೋ ಒಂದು ಈ ಧೋರಣೆಯನ್ನು ಮುಂದಿಟ್ಟು ಈ ಒಂದು ಬ್ಯಾನರ್ ಹಾಕಿರುವಂತದ್ದು। ಇದೀಗ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ।